ಎಲ್ರಿಗೂ ನಮಸ್ತೆ ಹತ್ತು ನಾನು ನಿಮ್ಮ ಸತೀಶ್ ಎಚ್ಚಾರ್ ಸ್ನೇಹಿತರೆ ಈಗಾಗಲೇ ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಶೈಕ್ಷಣಿಕ ಸಾಲಿನಲ್ಲಿ ಯಾವ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಮತ್ತು ತರಗತಿಯ ಚಟುವಟಿಕೆಗಳು ಯಾವ ರೀತಿ ನಿರ್ವಹಣೆಯನ್ನು ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಂಡಿರ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಸೊ ಯಾವ ರೀತಿ ವಿದ್ಯಾಪ್ರವೇಶದಕ್ಕೆ ಮುಂದುವರೆದು ವಿದ್ಯಾಪ್ರವೇಶದ ಕಳೆದ ಸಾಲಿನ ಶಿಕ್ಷಕರ ಕೈಪಿಡಿಯನ್ನು ಈ ಬಾರಿಯೂ ಬಳಸಿಕೊಳ್ತಕ್ಕಂಥದ್ದು ಮತ್ತು ಅದರಲ್ಲಿ ನೀಡಿರುವ ದಿನವಾರ ಚಟುವಟಿಕೆಗಳಲ್ಲಿ ಪ್ರಸಕ್ತ ಸಾಲಿನಲ್ಲಿ ಕೈ ಬಿಡಲಾಗಿರುವ ದಿನಗಳನ್ನು ಹೊರತುಪಡಿಸಿ ಉಳಿದಂತೆ ಯಾವ ದಿನ ಯಾವ ಕಳೆದ ಸಾಲಿನ ದಿನದ ಚಟುವಟಿಕೆಯನ್ನು ನಿರ್ವಹಿಸಬೇಕೆಂದು ಆಯಾ ದಿನದ ಮೇಲೆ ಬರೆದಿಟ್ಟುಕೊಳ್ತಕ್ಕಂಥದ್ದು ಜೊತೆಗೆ ಒಂದನೇ ದಿನದಿಂದ ಆರನೇ ದಿನವರೆಗೆ ಕಳೆದ ಸಾಲಿನಲ್ಲಿರುವಂತೆ ಕ್ರಮವಾಗಿ ಚಟುವಟಿಕೆಗಳು ನಡೀತವೆ ಅಂತಕ್ಕಂಥದ್ದು ಏಳನೇ ದಿನ ಕಳೆದ ಸಾಲಿನ ಹತ್ತನೇ ದಿನವಾಗಿರುತ್ತದೆ ಎಂಟನೇ ದಿನ ಕಳೆದ ಸಾಲಿನ ಹದಿಮೂರನೇ ದಿನವಾಗಿರುತ್ತದೆ ಈ ರೀತಿ ಆಯಾ ದಿನಗಳ ದಿನಗಳನ್ನು ಗುರುತಿಸಿಕೊಳ್ತಕ್ಕಂಥದ್ದು ಇದಕ್ಕೆ ಸಂಬಂಧಿಸಿದಂತೆ ನಲವತ್ತು ದಿನಗಳ ಚಟುವಟಿಕೆಗಳ ಪಿ ಡಿ ಎಫನ್ನು ಬಳಸ್ಕೊಳ್ತಕ್ಕಂಥದ್ದು ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ನಲ್ವತ್ತು ದಿನಗಳ ಪಿ ಡಿ ಎಫನ್ನು ಒಂದನೇ ದಿನ ಎರಡನೇ ದಿನ ಮೂರನೇ ದಿನ ನಾಲ್ಕನೇ ದಿನ ಎಂಟು ಅವಧಿಗಳಲ್ಲಿ ಯಾವ ರೀತಿ ಕಾರ್ಯಕ್ರಮದ ಚಟುವಟಿಕೆಗಳು ನಿರ್ವಹಣೆ ಆಗ್ತಾ ಹೋಗ್ತವೆ ಅಂತಕ್ಕಂಥದ್ದು ಸೊ ಈ ಪಿ ಡಿ ಎಫ್ ಪ್ರತಿಯನ್ನು ಏನು ಜೂನ್ ತಿಂಗಳಲ್ಲಿ ತಮಗೆ ಸಂಬಂಧಪಟ್ಟಂಥ ತಮ್ಮ ಕ್ಷೇತ್ರ ಮತ್ತು ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಮತ್ತು ನಡೆ ಈ ವಿದ್ಯಾಪ್ರವೇಶದ ನೋಡಲ್ ಅಧಿಕಾರಿಗಳ ಮೂಲಕ ತಮ್ಮ ಶಾಲಾ ಹಂತಕ್ಕೆ ಇದು ತಲುಪುತ್ತಾ ಹೋಗುತ್ತೆ ಅಂತಕ್ಕಂಥದ್ದು ಇನ್ನು ಕಲಿಕಾ ಮೂಲೆಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಪ್ರಸಕ್ತ ಸಾಲಿನಲ್ಲಿ ಎಂಟು ಕಲಿಕಾ ಮೂಲೆಗಳ ಬದಲಿಗೆ ನಾಲ್ಕು ಕಲಿಕಾ ಸ್ಥಳಗಳನ್ನಾಗಿ ಮಾರ್ಪಡಿಸಲಾಗಿದೆ ಭಾಳ ಮುಖ್ಯವಾಗಿ ಗಮನಿಸಬೇಕಕ್ಕಂಥದ್ದು ಕಳೆದ ಸಾಲಿನಲ್ಲಿ ಎಂಟು ಕಲಿಕಾ ಮೂಲೆ ಮೂಲೆಗಳಿದ್ದು ಈಗ ಅದನ್ನು ನಾಲ್ಕು ಮೂಲೆಗಳಾಗಿ ಮಾರ್ಪಾಟನ್ನು ಮಾಡಲಾಗಿದೆ ಅಂತಕ್ಕಂಥದ್ದು ಒಂದು ಗಣಿತ ಮತ್ತು ವಿಜ್ಞಾನ ಅನ್ವೇಷಣಾ ಕಲಿಕಾ ಸ್ಥಳ ಅಂತಕ್ಕಂಥದ್ದು ಎರಡು ಗೊಂಬೆ ಮತ್ತು ಬಿಲ್ಡಿಂಗ್ ಬ್ಲಾಕ್ ಕಲಿಕಾ ಸ್ಥಳ ಮೂರು ಬರೆಯುವ ಮತ್ತು ಓದುವ ಕಲಿಕಾ ಸ್ಥಳ ನಾಲ್ಕು ಆಟಿಕೆ ಮಾಡಿ ಕಲಿ ಮತ್ತು ಕಲೆಗೊಂದು ಕಲೆ ಕರಕುಶಲ ಕಲಿಕಾ ಸ್ಥಳ ಅಂತಕ್ಕಂಥದ್ದು ಒಟ್ಟಾಗಿ ಎರಡೆರಡನ್ನ ಮರ್ಜು ಮಾಡಿ ಸೊ ಒಂದರಲ್ಲೇ ಎರಡು ಕಲಿಕಾ ಮೂಲೆಗಳನ್ನು ಮಾಡಿ ನಿರ್ವಹಣೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂತಕ್ಕಂಥದ್ದು ಇನ್ನು ಚಟುವಟಿಕೆ ಆಳೆಗಳ ನಿರ್ವಹಣೆಗೆ ನಲಿಕಲಿ ತರಗತಿ ಅಭ್ಯಾಸ ಸಹಿತ ಪಠ್ಯ ಪುಸ್ತಕಗಳಲ್ಲಿ ವಿದ್ಯಾಪ್ರವೇಶಕ್ಕೆ ಸಂಬಂಧಿಸಿದ ಚಟುವಟಿಕೆ ಆಳೆಗಳನ್ನು ಅಳವಡಿಸಲಾಗಿದೆ ಅಂದರೆ ಏನು ನಲಿಕಲಿ ಅಭ್ಯಾಸ ಪುಸ್ತಕ ಇದೆ ಅದರಲ್ಲೇ ವಿದ್ಯಾಪ್ರವೇಶದ ಕಲಿಕಾ ಚಟುವಟಿಕೆ ಆಳೆಗಳನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಗಮನಿಸ್ಕೊಳ್ತಾ ಹೋಗಬೇಕು ಮತ್ತು ಮೂರು ಅಭಿವೃದ್ಧಿ ಗುರುಗಳ ಕಲಿಕಾಪಲಗಳ ಆಧಾರದ ಮೇಲೆ ಕಲಿಕಾ ಚಟುವಟಿಕೆಗಳ ಆಳೆಗಳನ್ನು ರೂಪಿಸಲಾಗಿದೆ ಅಂಥದ್ದು ಯಾವ ರೀತಿ ಕಲಿಕಾ ಚಟುವಟಿಕೆಯ ಆಳೆಗಳು ರೂಪಿತ ಆಗಿದೆ ಅಂತಕ್ಕಂಥದ್ದನ್ನು ಮುಂದಿನ ವೀಡಿಯೋದಲ್ಲಿ ತಮ್ಮ ಮುಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ತಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ನಮಸ್ತೆ